ನಮಸ್ಕಾರ ಸ್ನೇಹಿತರೆ, ಒಂದಿಷ್ಟು ಉತ್ತಮವಾದ ವಿಚಾರಧಾರೆಗಳನ್ನು ನಾವಿವತ್ತು ಅವಲೋಕನ ಮಾಡಿಕೊಳ್ಳೋಣ. ಸ್ನೇಹಿತರೆ, ಜಗತ್ತನ್ನು ದ್ವೇಷಿಸುವಂಥ ನಾವುಗಳು ನಮ್ಮನ್ನು ನಾವು ಯಾವತ್ತಾದರೂ ಆತ್ಮ ಅವಲೋಕನ ಮಾಡಿಕೊಂಡಿದ್ದೀವಿಯಾ ಅಲ್ವಾ? ಈ ಬಣ್ಣದ ಹಬ್ಬ, ಹೋಳಿಯ ಹಬ್ಬ ನಮ್ಮ ಬದುಕಿಗೆ ಯಾವ ಬಣ್ಣಗಳನ್ನು ತಂದುಕೊಡುತ್ತದೆಯೋ ಎಂಬ ಪರಿಹಾದಿಯೊಳಗೆ ಸಾಗ್ತಾ ಇದ್ದೀವ ಅಲ್ವಾ? ಯಾವತ್ತು ನಾವು ಜಗತ್ತು ಸರಿಯಿಲ್ಲ, ಈ ಜಗತ್ತೇ ಒಂದು ಕೆಟ್ಟದಿದೆ ಅಂತಕ್ಕಂಥ ಪರಿಭಾವನೆಯೊಳಗೆ ಸಾಗ್ತಿರ್ತೀವೋ ಅವೆಲ್ಲವೂ ಕೆಟ್ಟದಾಗಿ ಕಾಣ್ತಾ ಇರ್ತವೆ. ನಾವು ಯಾವತ್ತು ಉತ್ತಮರೊಳಗೆ, ಉತ್ತಮ ಸಂಘದೊಳಗೆ ಸಾಗ್ತಾ ಇದೆಯೋ ಅಂತ ಪರಿಕಲ್ಪನೆಯದೊಳಗೆ ಬದುಕ್ತಾ ಇರ್ತೀವೋ ಆಗ ಎಲ್ಲ ಉತ್ತಮ ಸ್ನೇಹಿತ ಸಂಬಂಧಗಳೇ, ಉತ್ತಮವಾದ ಅಭಿರುಚಿಗಳು, ಉತ್ತಮವಾದ ಸ್ನೇಹತ್ವ, ಉತ್ತಮವಾದ ಸಂಬಂಧಗಳು ನಮಗೆ ಕಾಣಲಿಕ್ಕೆ ಸಿಗ್ತವೆ. ಸ್ನೇಹಿತರೆ, ಯಾವತ್ತು ನಾವು ಜಗತ್ತನ್ನು ನೋಡುವಂಥ ದೃಷ್ಟಿ ಕೋನ ಬದಲಾಗಬೇಕು. ದೃಷ್ಟಿಕೋನ ಯಾವಾಗ ಬದಲಾಗುತ್ತೋ ಆವಾಗ ನಮ್ಮ ಆತ್ಮದಲ್ಲಿರ್ತಕ್ಕಂಥ ವಿಚಾರಧಾರೆಗಳು ಉತ್ತಮಗೊಳ್ಳಿಕೊಳ್ಳಲು ಸಾಗರಕ್ಕೆ ಸಾಧ್ಯ ಆಗುತ್ತದೆ. ಸ್ನೇಹಿತರೆ, ಸ್ವಾಮಿ ವಿವೇಕಾನಂದರ ವಿಚಾರಧಾರೆಗಳನ್ನು ನಾವು ತಿಳಿದುಕೊಳ್ಳುತ್ತಾ ಹೋಗುತ್ತಾ ಇದ್ದಾಗ ನಮ್ಮ ಮೇಲೆ, ನಮ್ಮೊಳಗೆ ಒಬ್ಬ ಗುರು ಇದ್ದಾನೆ. ಆ ಗುರುವನ್ನು ಬಡೆದೆಬ್ಬಿಸುವಂಥ ಕೆಲಸ ಜಗತ್ತಿನ ಯಾರಿಂದಲೂ ಸಾಧ್ಯ ಇಲ್ಲ. ಅದು ಯಾರಾದರೆ ಅದು ನಾವೇ. ಜಗತ್ತಿಗೆ ಮಾರ್ಗದರ್ಶನವಂತೂ ಮಾಡುವಂತಹ, ಅಭಿಲಾಷೆಯನ್ನು ತಿಳಿಸುವಂತಹ, ಅನಿಸಿಕೆಯನ್ನು ಹೇಳಿಕೊಳ್ಳುವಂತಹ, ಹೇಳಿಕೆಗಳನ್ನು ಹೇಳಿಕೊಳ್ಳುವಂತಹ ನಾಯಕ, ಮಾರ್ಗದರ್ಶಕ ಜಗತ್ತಿನ ಯಾವ ಮೂಲೆಯಲ್ಲೂ ಹುಡುಕಿದರೂ ಸಿಗುವುದಿಲ್ಲ. ಅವನು ನಮ್ಮೊಳಗೆ ಇದ್ದಾನೆ. ಅವನನ್ನು ಒಮ್ಮೆಯಾದರೂ, ದಿನಕ್ಕೆ ಒಮ್ಮೆಯಾದರೂ ಅವನನ್ನು ಮಾತನಾಡಿಸುವಂಥ ಕೆಲಸ ನಾವು ಮಾಡ್ತಾ ಇದ್ದೀವ ಅಲ್ವಾ? ಯಾರ್ಯಾರೋ ಯಾರ್ಯಾರಿಗೋಸ್ಕರ ನಾವು ಸಮಯವನ್ನು ಮೀಸಲಿಡುತ್ತಿದ್ದೀವೋ ಗೊತ್ತಿಲ್ಲ. ಸ್ನೇಹಿತರೆ, ನಮಗಾಗಿ ಒಂದಿಷ್ಟು ಸಮಯವನ್ನು ಮೀಸಲಿಡೋಣ. ಜಗತ್ತು ಬಹಳ ಸ್ವಾರ್ಥ ಇದೆ ಅಂತಕ್ಕಂಥ ಬದುಕುವ ಜನರ ನಡುವೆ ಕೂಡ ಉತ್ತಮವಾದ ನಿಸ್ವಾರ್ಥ ಜೀವಗಳಿದ್ದಾವೆ. ಆ ಜೀವಗಳನ್ನು ಒಮ್ಮೆಯಾದರೂ ನಾವು ನೋಡೋಣ. ತಂದೆ ತಾಯಿಯರನ್ನು, ಗುರು ಹಿರಿಯರನ್ನು, ಸ್ನೇಹಿತ ಸಂಬಂಧಿಯರನ್ನು, ಸಂಬಂಧಿಗಳನ್ನು, ಸಮಾಜವನ್ನು, ದೇಶವನ್ನು, ರಾಜ್ಯವನ್ನು, ವಿಶ್ವವನ್ನು ಪ್ರೀತಿಯಿಂದ ಗೆಲ್ಲುವಂಥ ನಾಯಕರು ನಾವಾಗ್ತಾ ಇದ್ದೀವ. ಆ ಹಾದಿಯೊಳಗೆ ಸಾಗೋಣ. ಸ್ನೇಹಿತರೆ, ಏನೆಲ್ಲ ವಿಷಯಗಳನ್ನು ತಿಳಿದುಕೊಂಡ್ರು ಅದು ಇಲ್ಲಿಂದ ತಾನೇ? ನಾನೇನೆಲ್ಲ ಮಾತನಾಡಿದ್ರೂ ಕೂಡ ಅದು ಇಲ್ಲಿಂದ ತಾನೇ? ಅದಕ್ಕೆ ನಾವು ಎಲ್ಲವೂ ವಾತಾವರಣ, ಸಮಾಜಕ್ಕಾಗಿ ಮುಡಿಪಾಗಿಡೋಣ ಅಲ್ವಾ? ಏನಿದೆ ಸ್ನೇಹಿತರೆ ಜಗದಲ್ಲಿ? ಎಲ್ಲವೂ ಇಲ್ಲಿಂದ ಪಡೆಯುವುದೇ ಆದರೆ ಇಲ್ಲಿಗೇಕೆ ಮರಳಿ ಕೊಡುವುದು ಮನುಷ್ಯನ ಗುಣದ ಲಕ್ಷಣದಲ್ಲಿ ಬರುವುದಿಲ್ಲ ಅಲ್ವಾ? ಎಂತಹ ಮನುಷ್ಯರು ನಾವು? ಮಾನವ ಅಭಿವೃದ್ಧಿ ಜನಾಂಗ ಸಾಗಬೇಕಾದ್ರೆ ನನ್ನೊಳಗೊಬ್ಬ ಮೃಗತ್ವ ಇದ್ದಾನೆ, ಜಡತ್ವ ಇದ್ದಾನೆ, ಅಲ್ಲೂ ಕೂಡ ಒಬ್ಬ ಮನುಷ್ಯತ್ವ ಇದ್ದಾನೆ, ಅಲ್ಲೂ ಕೂಡ ಒಬ್ಬ ದೈವತ್ವವನ್ನು ಸಾಗಿಸುವಂಥ, ಪರಮಾಧಿಕಾರತ್ವವನ್ನು ಹೊಂದುವಂಥ ದೈವತ್ವದ ಗುರು ಇದ್ದಾನೆ ಎಂಬುದು ನಮಗೆ ಅರ್ಥವಾಗಬೇಕಾಗಿರ್ತಕ್ಕಂಥದ್ದು. ಸ್ನೇಹಿತರೆ, ಹಿತೈಷಿಗಳನ್ನು ನಂಬುವಂಥ ನಾವು ನಮ್ಮನ್ನೇಕೆ ನಂಬುವುದಿಲ್ಲ ಎಂಬ ವಿಚಾರಧಾರೆ ಯಾವನಲ್ಲಿ ಮೂಡುತ್ತೋ ಅವನೊಬ್ಬ ಕಟಿಬದ್ಧ ನಾಯಕನಾಗಿ ಸಮಾಜಕ್ಕೆ ಒಂದಿಷ್ಟು ಮಾರ್ಗದರ್ಶನವನ್ನು ಮಾಡಲಿಕ್ಕೆ ಸಾಧ್ಯ ಆಗುತ್ತದೆ ಅಂತಕ್ಕಂಥ ಪರಿಭಾವನೆ ಅದರೊಳಗೆ ಬದುಕುವಂಥವ ನಾನು. ಈ ಜಗತ್ತಿನ ವಾತಾವರಣದೊಳಗೆ ನಾವು ಯಾವ ರೀತಿಯಾಗಿ ಕುಸಿದು ಹೋಗಿಬಿಟ್ಟಿದ್ದೀವಿ ಅಂದರೆ ನಮ್ಮ ಮೇಲೆ ನಮಗೆ ನಂಬಿಕೆ ಎಂಬುದು ಕಳೆದು ಹೋಗಿದೆ ಸ್ನೇಹಿತರೆ ಅಲ್ವಾ? ಯಾವತ್ತಾದರೂ ನಾವು ನಮ್ಮ ಬಗ್ಗೆ ವಿಚಾರಧಾರೆಗಳನ್ನು ಯಾವತ್ತು ನಾವು ಆತ್ಮಾವಲೋಕನ ಮಾಡಿಕೊಳ್ಳುತ್ತೇವೋ ಆಗ ಉತ್ತಮವಾದ, ದೇಶಕ್ಕೆ ಬೇಕಾಗಿರ್ತಕ್ಕಂಥ ಕಟಿಬದ್ಧ ನಾಯಕರಾಗಿ ನಿಲ್ಲಲು ಸಾಧ್ಯ ಅಂತಕ್ಕಂಥ ಪರಿಭಾವನೆಯನ್ನು ತಿಳಿಸುವಂಥ ನಾಯಕರಾಗುತ್ತೇವೆ ಅಂತಕ್ಕಂಥ ಮನವರಿಕೆ ಯಾವನಲ್ಲಿ ಮೂಡುತ್ತೋ ಅವನೊಬ್ಬ ನಾಯಕನಾಗಿ
ದೇಶಕ್ಕೆ ಮಾರ್ಗದರ್ಶನವನ್ನ ಮಾಡ್ತಾನೆ ಅಂತಕ್ಕಂತ ಪರಿಭಾವನೆ ಆದಿ ಒಳಗೆ ನಾನು ಹೇಳ್ತಿರ ಸ್ನೇಹಿತರೆ.